ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಕೆ ಸಿ ಟಿ ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಸಾಕಷ್ಟು ಸ್ಟೂಡೆಂಟ್ಸ್ಗಳಿಗೆ ಅಂದರೆ ಡೌಟ್ ಅಂತೂ ಇದ್ದೇ ಇದೆ. ಏನಂದರೆ ಎಲ್ಲ ವಿದ್ಯಾರ್ಥಿಗಳು ನೀವು ಆಪ್ಷನ್ ಎಂಟ್ರಿ ಮಾಡ್ತಾಯಿರ್ತಾರೆ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಕಾಲೇಜ್ ಲೀಸ್ಟ್ ಔಟ್ ಆಗಿರುತ್ತೆ. ಅಲ್ಲಿ ಕಾಲೇಜ್ ಲೀಸ್ಟ್ ಏನಂತ ತೋರಿಸ್ತಿದೆ, ಫೀಸ್ ಐಕ್ ತೋರಿಸ್ತಿದೆ ಅಂದರೆ ಫೀಸ್ ಜಾಸ್ತಿ ಆಗಿ ತೋರಿಸ್ತಿದೆ. ಇದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಡೌಟ್ ಅಂತ ಇದೆ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೇನೆ. ಮೊದಲಿಗೆ ನಿಮ್ಮ ಫೀಸು ಯಾವುದೇ ರೀತಿ ಐಕ್ ಕೂಡ ಆಗಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಮಾನ್ಯ ಶಿಕ್ಷಣ ಉನ್ನತ ಶಿಕ್ಷಣ ಸಚಿವರಾದ ಅಶ್ವಥ್ ನಾರಾಯಣ್ ಸರ್ ಮತ್ತು ಖಾಸಗಿ ಇಂಜಿನಿಯರಿಂಗ್ ಕಾಲೇಜ್ಗಳ ಜೊತೆ ಮೀಟಿಂಗ್ ನಡೀತು. ಅವರು ಫೀಸ್ ಐಕಿಗೆ ಡಿಮ್ಯಾಂಡ್ ಕೂಡ ಮಾಡಿದ್ರು, ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಕಾರಣ ಬಂದುಬಿಟ್ಟು ಕೋವಿಡ್ ಕಾರಣ ತೊಂದರೆ ಆಗುತ್ತೆ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಬಟ್ ನಿಮಗೆ ಕೆ ಸಿ ಟಿ ಆಪ್ಷನ್ ನೋಡಬೇಕಾದ್ರೆ ನಿಮಗೆ ಫೀಸ್ ಡೀಟೇಲ್ಸ್ನ ಶೋ ಮಾಡಬೇಕಾದ್ರೆ ನಿಮಗೆ ಜಾಸ್ತಿ ಫೀಸ್ ಐಕ್ ಆಗಿರೋ ತೋರಿಸ್ತಿದೆ. ಇನ್ ಕೇಸ್ ಹೆಂಗೆ ತೋರಿಸಿದೆ ಅಂದರೆ ಮುಂಚೆ 58,000 ಇದ್ದೀಗ 75,000 ತೋರಿಸ್ತಿದೆ, ಮುಂಚೆ 64,000 65,000 ಇದ್ದೀಗ 78,000 ತೋರಿಸ್ತಿದೆ. ಈ ಥರ ನಿಮಗೆ ಪ್ರಾಬ್ಲಮ್ಸ್ ಆಗಿದೆ. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಾದರೆ ಅದ್ರ ಬಗ್ಗೆ ಕೂಡ ಮೊನ್ನೆ ಉನ್ನತ ಶಿಕ್ಷಣ ಸಚಿವರಾದ ವಿಶ್ವ ಅಶ್ವಥ್ ನಾರಾಯಣ್ ಸರ್ ಅವರು ಕ್ಲಾರಿಟಿನ ಕೊಟ್ಟಿದ್ದಾರೆ. ಏನಂದರೆ ನಿಮ್ಮದು ಫೀಸ್ ಯಾವುದೇ ಕಾರಣಕ್ಕೂ ಐಕ್ ಆಗಿಲ್ಲ, ಅದು ಇನ್ಕ್ಲೂಡಿಂಗ್ ಕಾಲೇಜ್ ಫೀಸ್. ಅಂದರೆ ನಿಮಗೆ ಕಾಲೇಜ್ ಫೀಸ್ ಅಂತ ಇರಬೇಕಾದ್ರೆ ಕೆ ಸಿ ಟಿ ಕೋರ್ಸ್ ಫೀಸ್ ಅಂತ ಇರುತ್ತದೆ. ಅಂದರೆ ನಿಮಗೆ ಕಾಲೇಜ್ ಫೀಸ್ ಅಂತ ಕಾಲೇಜಿಗೆ ಕಟ್ಟಬೇಕಾಗಿರುತ್ತೆ, ಮತ್ತು ಕೆ ಇ ಫೀಸ್ ಅಂತ ನಿಮ್ಮ ಯೂನಿವರ್ಸಿಟಿಗಳಿಗೆ ಕಟ್ಟಬೇಕಾಗಿರುತ್ತೆ. ಈ ಕಾಲೇಜ್ ಫೀಸ್ನ ಕಟ್ಟಬೇಕಾದ್ರೆ ಏನಾಗಿರುತ್ತೆ ಅಂದರೆ ಕಳೆದ ಬಾರಿ ಏನು ಮಾಡ್ತಿದ್ದಾರೆ ಅಂದರೆ ಒಂದೇ ಕೆ ಸಿ ಟಿ ಫೀಸ್ನ ಇಲ್ಲಿ ಕಟ್ಕೊತಿದ್ರು, ಕಾಲೇಜ್ ಫೀಸ್ನ ಕಾಲೇಜಿಗೆ ಕಟ್ಟಿ ಅಂತ ಹೇಳ್ತಿದ್ರು. ಕಾಲೇಜ್ ಫೀಸು 20,000ಕ್ಕಿಂತ ಜಾಸ್ತಿ ಹಾಕೋಂಗಿಲ್ಲ. ಏನು ಮಾಡ್ತಿದ್ರು ಅಂದರೆ ಕೆಲವು ಪ್ರೈವೇಟ್ ಕಾಲೇಜ್ಗಳು ಏಕಾಏಕಿ ಜಾಸ್ತಿ ಫೀಸ್ ಹಾಕ್ತಿದ್ವು. 20,000 30,000 40,000 50,000ವರೆಗೂ ಕೂಡ ಕಾಲೇಜ್ ಫೀಸ್ನ ಹಾಕ್ತಿದ್ವು. ಇದು ಒಂಥರ ಎಜುಕೇಷನ್ ಸ್ಕ್ಯಾಮ್ ನಡೀತಿತ್ತು. ಆ ಎಜುಕೇಷನ್ ಸ್ಕ್ಯಾಮ್ನ ಕಂಟ್ರೋಲ್ ಮಾಡಬೇಕು ಅಂತ ರೀಸನ್ಗೆ ಇದೊಂದು ಒಳ್ಳೆ ನಿರ್ಧಾರ ಕೈಗೊಂಡಿದ್ದಾರೆ. ಅಂದರೆ 20,000 ಮಾತ್ರ ಕಾಲೇಜ್ ಫೀಸ್ನ ಮಾಡಿದ್ದಾರೆ. ಇನ್ ಕೇಸ್ ನೀವು ಇದು ಕೂಡ ಕಟ್ಟಿ ಕಾಲೇಜಲ್ಲಿ ಡಿಮ್ಯಾಂಡ್ ಮಾಡೋಂಗಿಲ್ಲ, ಡಿಮ್ಯಾಂಡ್ ಮಾಡೋ ನೀವು ಕಂಪ್ಲೇಂಟ್ ಮಾಡಬೇಕಾಗುತ್ತೆ, ಅವ್ರ ಮೇಲೆ ಕೇಸು ಕೂಡ ಆಗುತ್ತೆ. ಇದಕ್ಕೋಸ್ಕರ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಏನಂದರೆ ಇಲ್ಲೇ ನೀವು ಕೆ ಇಲ್ಲೇ ಕಟ್ಟಬೇಕಾಗುತ್ತೆ, ಅದನ್ನು ಯೂನಿವರ್ಸಿಟಿ ಅವರು ನಿಮ್ಮ ಕಾಲೇಜಿಗೆ ನಿಮ್ಮ ಅಮೌಂಟ್ ರಿಟರ್ನ್ ಮಾಡ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್ ಕಾಲೇಜ್ ಫೀಸ್ಗೆ. ಇದಕ್ಕೋಸ್ಕರ ಯಾವುದೇ ಫೀಸ್ ಐಕ್ ಆಗಿಲ್ಲ, ಕೆ ಸಿ ಟಿ ವಿದ್ಯಾರ್ಥಿಗಳು ತಲೆಗಡಿಸ್ಕೊಬಿಡಿ. ನೀವು ದುಡ್ಡನ್ನ ರೆಡಿ ಮಾಡ್ಕೊಂಡಿದ್ರೆ ನೀವು ಪ್ರೈವೇಟ್ ಕಾಲೇಜಿಗೆ ಹೋದರೆ ನೀವು ಕಾಲೇಜ್ ಫೀಸ್ನ ಸೇರಿಸಿ ಟೋಟಲ್ ಆಗಿ ಕಟ್ಟಬೇಕಾಗಿರುತ್ತೆ ವಿದ್ಯಾರ್ಥಿ.